ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, 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 ಯೇಸು ಸ್ವಾಮಿ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ. ಸರ್ವಶಕ್ತರಾದ ದೇವರೇ ಆರಾಧನೆ. ಸಗಮಲ ಸ್ವಾಮಿ ಆರಾಧನೆ. ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರನೇ ಆರಾಧನೆ. ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರನೇ ಆರಾಧನೆ. ಆಲ್ಫವು ಒಮೇಗೋ ಆದವರೇ ಆರಾಧನೆ. ಕರುಣಾಳು ತಂದೆಯೇ ಆರಾಧನೆ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದವರೇ ಆರಾಧನೆ. ಆಕಾಶ ಭೂಮಿಯಲ್ಲಿರುವ ಎಲ್ಲ ಜಲ ಜೀವ ಜಂತುಗಳನ್ನು ಉಂಟು ಮಾಡಿದವರೇ ಆರಾಧನೆ. ಆಕಾಶ ಭೂಮಿಯಲ್ಲಿರುವ ಎಲ್ಲ ಜಲ ಜಂತುಗಳನ್ನು ಉಂಟು ಮಾಡಿದವರೇ ಆರಾಧನೆ. ಸರ್ವಶಕ್ತ ದೇವರೇ ಆರಾಧನೆ. ಅಬ್ರಹಾಮಿನ ದೇವರೇ ಆರಾಧನೆ. ಇಸಾಕಿನ ದೇವರೇ ಆರಾಧನೆ. ಯಾಕೋಬಿನ ದೇವರೇ ಆರಾಧನೆ. ನಮ್ಮ ದೇವರೇ ಆರಾಧನೆ. ಇಡೀ ಭೂಲೋಕದ ಪರಲೋಕದ ಒಡೆಯರೇ ಆರಾಧನೆ. ಅಪ್ಪ ತಂದೆಯ ಆರಾಧನೆ. ಎಬಿನೇಸರೇ ಆರಾಧನೆ. ಎಬಿನೇಸರೇ ಆರಾಧನೆ. ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಆರಾಧನೆ. ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಆರಾಧನೆ. ಇಸ್ರಾಯೇಲಿನ ಸದಮಲ ಸ್ವಾಮಿಯೇ ಆರಾಧನೆ. ಇಸ್ರಾಯೇಲರನ್ನು ಮುನ್ನಡೆಸಿದವರೇ ಆರಾಧನೆ. ಆರಾಧನೆ. ಅಪ್ಪ ತಂದೆಯೇ ಆರಾಧನೆ. ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ,
ಅಲ್ಲಿಯ ಅಲ್ಲಿಯ ಪ್ರಭು ಯೇಸುವನ್ನು ಆರಾಧಿಸುವ ನಾವನ್ನು ಆರಾಧಿಸುತ್ತೇವೆ. ಯೇಸುವೆ, ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸುವೆ, ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಯೇಸುವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ಆರಾಧನೆ, ಸರ್ವಶಕ್ತ ದೇವನೇ ಆರಾಧನೆ, ಸದಮಲ ಸ್ವಾಮಿಯೇ ಆರಾಧನೆ, ಅಲ್ಪವು ಒಮೆಗವು ಆದವರೇ ಆರಾಧನೆ, ಕರುಣಾಳು ತಂದೆ ಆರಾಧನೆ, ಸರ್ವಶಕ್ತ ದೇವರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಆದಿಯು ಅಂತ್ಯವು ಆದವರೇ ಸ್ತೋತ್ರ, ಸರ್ವಶಕ್ತ ತಂದೆಯೇ ಸ್ತೋತ್ರ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ. ಪಾಪ ವಿಮೋಚಕರಾದ ಪ್ರಭು ಯೇಸುವೆ ನಿಮಗೆ ಆರಾಧನೆ. ಶಾಪ ವಿಮೋಚಕರಾದ ಪ್ರಭು ಯೇಸುವೆ ನಿಮಗೆ ಆರಾಧನೆ. ವೈದ್ಯರಾದ ಪ್ರಭು ಯೇಸುವೆ ನಿಮಗೆ ಆರಾಧನೆ. ಸರ್ವ ಕಟ್ಟು ಬಂಧನಗಳನ್ನು ಬಿಚ್ಚುವ ಯೇಸುವೆ ನಿಮಗೆ ಆರಾಧನೆ. ದೇವರ ವಾಕ್ಯವಾಗಿರುವ ಪ್ರಭು ಯೇಸುವೆ ನಿಮಗೆ ಆರಾಧನೆ. ನನ್ನ ಕುಟುಂಬದ ಯಜಮಾನರಾಗಿರುವ ಯೇಸುವೆ ನಿಮಗೆ ಆರಾಧನೆ. ನನ್ನ ಕುಟುಂಬದ ವೈದ್ಯರಾಗಿರುವ ಪ್ರಭು ಯೇಸುವೆ ನಿಮಗೆ ಆರಾಧನೆ. ನನ್ನನ್ನು ಪಾಪದಿಂದ ದೂರ ಮಾಡಿದ ಪ್ರಭು ಯೇಸುವೆ ಆರಾಧನೆ. ಪವಿತ್ರಾತ್ಮರನ್ನು ನನಗೆ ದಾರಿ ಎರೆದ ಯೇಸುವೆ ಆರಾಧನೆ. ಸತ್ಯದ ಪಥದಲ್ಲಿ ನನ್ನನ್ನು ನಡೆಸಿದ ಯೇಸುವೆ ನಿಮಗೆ ಆರಾಧನೆ. ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ನೀಡಿದ ಯೇಸುವೆ ಆರಾಧನೆ. ಹಗಲಿರುಳು ನನಗಾಗಿ ಪಿತನಲ್ಲಿ ಭಿನ್ನಯಿಸುವ ಯೇಸುವೆ ನಿಮಗೆ ಆರಾಧನೆ. ಯೇಸುವೆ ಬನ್ನಿರಿ, ನನ್ನ ಬಾಳಿನಲ್ಲಿ ಬನ್ನಿರಿ, ನನ್ನ ಬಾಳಿನ ಬೆಳಕಾಗಿ ಬನ್ನಿರಿ. ಯೇಸುವೆ ನನ್ನ ಕುಟುಂಬದಲ್ಲಿ ಬನ್ನಿರಿ, ಯೇಸುವೆ ನನ್ನ ಬಾಳ ಸಂಗಾತಿಯಲ್ಲಿ ಬನ್ನಿರಿ,
ಯೇಸುವೇ ನನ್ನ ಮಕ್ಕಳಲ್ಲಿ ಬನ್ನಿರಿ, ಯೇಸುವೇ ನನ್ನನ್ನು ಸಂರಕ್ಷಿಸಿರಿ, ಯೇಸುವೇ ನನ್ನ ಕುಟುಂಬವನ್ನು ಸಂರಕ್ಷಿಸಿರಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ದಯ ತೋರಿರಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ದಯ ತೋರಿರಿ, ಪವಿತ್ರ ಆತ್ಮರಿಗಾಗಿ ಹಂಬಲಿಸುವ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಪವಿತ್ರಾತ್ಮರೇ ನಮ್ಮ ಮೇಲೆ ಬನ್ನಿರಿ, ಪವಿತ್ರಾತ್ಮರೇ ನಮ್ಮ ಕುಟುಂಬ ಮೇಲೆ ಬನ್ನಿರಿ, ಪವಿತ್ರಾತ್ಮರೇ ನಮ್ಮ ಅಂಗ ವಿಷಯದಲ್ಲಿ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಓ ಪವಿತ್ರಾತ್ಮರೇ ಆರಾಧನೆ, ಓ ಪವಿತ್ರಾತ್ಮರೇ ಆರಾಧನೆ, ಓ ಪವಿತ್ರಾತ್ಮರೇ ಆರಾಧನೆ, ಓ ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ನಮ್ಮ ಹೃದಯದಲ್ಲಿ ಬನ್ನಿರಿ, ಓ ಪವಿತ್ರಾತ್ಮರೇ ನನ್ನನ್ನು ಶುದ್ಧಗೊಳಿಸಲು ಬನ್ನಿರಿ, ಪವಿತ್ರಾತ್ಮರೇ ನನ್ನನ್ನು ಪರಿಶುದ್ಧಗೊಳಿಸಲು ಬನ್ನಿರಿ, ಪವಿತ್ರಾತ್ಮರೇ ನನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ, ಪವಿತ್ರಾತ್ಮರೇ ನನ್ನಲ್ಲಿರುವ ಕೆಟ್ಟದ್ದನ್ನು ತೆಗೆಯಿರಿ, ಓ ಪವಿತ್ರಾತ್ಮರೇ ಪ್ರಾಪಂಚಿಕ ಚಿಂತನೆಯಿಂದ ನಮ್ಮನ್ನು ದೂರ ಮಾಡಿರಿ, ಓ ಪವಿತ್ರಾತ್ಮರೇ ಜ್ಞಾನದ ಅರಿವನ್ನು ನಮಗೆ ನೀಡಿರಿ, ಓ ಪವಿತ್ರಾತ್ಮರೇ ವಿವೇಕದ ಅರಿವನ್ನು ನಮಗೆ ನೀಡಿರಿ, ಓ ಪವಿತ್ರಾತ್ಮರೇ ಪ್ರಾರ್ಥನಾ ಶಕ್ತಿಯನ್ನು ನಮಗೆ ನೀಡಿರಿ, ಓ ಪವಿತ್ರಾತ್ಮರೇ ಪ್ರಾರ್ಥಿಸಲು ನಮಗೆ ಕಲಿಸಿಕೊಡಿರಿ, ಓ ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನಗೆ ಪ್ರೀತಿಸಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನಗೆ ಕ್ಷಮಿಸಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನಗೆ ಸಹಿಸಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನ್ನನ್ನು ತಗ್ಗಿಸಿಕೊಳ್ಳಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿರುವ ಹಠಮಾರಿತನಗಳನ್ನ ತೆಗೆಯಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿರುವ ವಾದ ವಿವಾದಗಳನ್ನು ತೆಗೆಯಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿರುವ ನಾನತ್ವವನ್ನು ತೆಗೆಯಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿರುವ ಅಹಂಕಾರ ಅಹಂಗಳನ್ನು ತೆಗೆಯಿರಿ, ಓ ಪವಿತ್ರಾತ್ಮರೇ ನನ್ನಲ್ಲಿರುವ ಕೀಳಿರಿಮೆಗಳನ್ನು ತೆಗೆಯಿರಿ, ಓ ಪವಿತ್ರಾತ್ಮರೇ ನನಗೆಲ್ಲ ಅರಿವಿದೆ ಎಂಬುವ ಕೆಟ್ಟ ಚಿಂತನೆಗಳನ್ನು ತೆಗೆಯಿರಿ, ಓ
ಓ ಪವಿತ್ರ ಆತ್ಮರೇ ನನ್ನನ್ನು ಪ್ರಶಾಂತಗೊಳಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಪ್ರಶಾಂತಗೊಳಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಸಿಟ್ಟು ಸಿಡುಕುಗಳನ್ನು ತೆಗೆದುಹಾಕಿರಿ. ಓ ಪವಿತ್ರ ಆತ್ಮರೇ ನನ್ನ ದ್ವೇಷ ಕೋಪಗಳನ್ನು ತೆಗೆದುಹಾಕಿರಿ. ಓ ಪವಿತ್ರ ಆತ್ಮರೇ ನನ್ನ ವೈರಾಗ್ಯ ಸಾಧನೆಯನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿರುವಂತಹ ಕುಯುಕ್ತಿಗಳನ್ನು ತೆಗೆದು ಹಾಕಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ನನ್ನನ್ನು ಶುದ್ಧೀಕರಿಸಿರಿ. 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 ತಂದೆಯೇ ಸ್ತೋತ್ರ ಸ್ವಾಮಿ ದೇವ, ವಂದನೆಗಳು ಸ್ವಾಮಿ ದೇವ. ಕೋಟ್ಯಾನ ಕೋಟಿ ಸ್ತೋತ್ರಗಳೊಂದಿಗೆ ವಂದನೆಗಳೊಂದಿಗೆ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥಿಸಲು ನೀವು ನಮಗೆ ಕರೆ ಕೊಟ್ಟಿದ್ದೀರಿ ರಾಜ. ಹೋರಾಟಗಳು, ಮನಸ್ತಾಪಗಳು, ಕೊರತೆಗಳು, ಬಲಹೀನತೆಗಳು ಎಷ್ಟೇ ಇದ್ದರೂ ಸಹ ಸ್ವಾಮಿ, ಕೋಳಿಯು ತನ್ನ ಮರಿಗಳನ್ನು ತನ್ನ ತಕ್ಕಿಯಲ್ಲಿ ಇರಿಸಿಕೊಂಡಂತೆ ಇಗೋ ಸ್ವಾಮಿ ಸುಪ್ರಭಾತದ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಗಳಾಗಿ ನಿಮ್ಮ ಮಕ್ಕಳಾಗಿ ವಿಶ್ವಾಸದಿಂದ ಪ್ರಾರ್ಥಿಸಲು ನಮ್ಮನ್ನು ಒಂದುಗೂಡಿಸಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ಯೇಸುವೆ ಕರುಣೆ ತೋರಿ, ದಯೆ ತೋರಿ ರಾಜ. ನಿನಗಾಗಿ ಅಂಬಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರ ಮಕ್ಕಳ ಹೃದಯಗಳನ್ನ, ಮನಸ್ಸನ್ನ, ಆತ್ಮವನ್ನ, ಶರೀರವನ್ನ ನಿಮ್ಮ ಕರಗಳಿಗೆ ನಾನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಇಗೋ ನಿಮ್ಮ ಮಕ್ಕಳಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ರಾಜ. ಒಮ್ಮನಸಿನಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಒಮ್ಮನಸಿನಿಂದ ನಿಮ್ಮನ್ನು ಸ್ತುತಿಸುತ್ತಾ ಇದ್ದೇವೆ ರಾಜ. ಅಪ್ಪ ತಂದೆಯೇ, ನಾವು ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ. ಪ್ರಭು ಯೇಸು ಸ್ವಾಮಿಯೇ, ನಾವು ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ. ಓ ಪವಿತ್ರ ಆತ್ಮನೇ, ನಾವು ನಿಮ್ಮನ್ನು ಆರಾಧಿಸಿ ನಮ್ಮ ಜೀವಿತಕ್ಕೆ ನಿಮ್ಮನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಯೇಸುವೇ ಕರುಣಿಸಿರಿ ರಾಜ. ಈ ಸುಪ್ರಭಾತದಲ್ಲಿ ವಿಶೇಷವಾಗಿ ಇಂದು ಅಟಮಾರಿಗಳಾಗಿರುವವರಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಇವತ್ತು ನಾವು ಜೀವಿತದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ದೇವ, ಸ್ವಾಮಿ ಇಡೀ ವಿಶ್ವದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ದೇವ, ರಾಜಕೀಯ ವ್ಯಕ್ತಿಗಳಲ್ಲಿ ಅಟಮಾರಿತನ, ಯಾಜಕ ವರ್ಗದವರಲ್ಲಿ ಅಟಮಾರಿತನ, ಆಳುವವರಲ್ಲಿ ಅಧಿಕಾರಿಗಳಲ್ಲಿ ಅಟಮಾರಿತನ, ಕುಟುಂಬಗಳಲ್ಲಿ ಅಟಮಾರಿತನ ಸ್ವಾಮಿ, ಒಂದೊಂದು ಕೆಲಸ ಮಾಡುವ ಸ್ಥಳಗಳಲ್ಲಿ ಅಟಮಾರಿತನ, ಮಕ್ಕಳಲ್ಲಿ, ಯುವಕ ಯುವತಿಯರ ಅಟಮಾರಿತನ ಸ್ವಾಮಿ, ನನ್ನಲ್ಲಿ ಅಟಮಾರಿತನ, ನನ್ನ ಕುಟುಂಬದಲ್ಲಿ ಅಟಮಾರಿತನ, ನನ್ನ ಬಾಳ ಸಂಗಾತಿಯಲ್ಲಿ ಮಕ್ಕಳಲ್ಲಿ ಅಟಮಾರಿತನ ಸ್ವಾಮಿ. ಈ ಅಟಮಾರಿತನದಲ್ಲಿ ಸ್ವಾಮಿ ಜೀವಿಸುವಂತ ಈ ಅಟಮಾರಿತನದಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ. ಪ್ರಾರ್ಥನೆಯಲ್ಲಿ ಅಟಮಾರಿತನ ಸ್ವಾಮಿ, ಪ್ರಾರ್ಥಿಸಲು ನಿಮ್ಮ ಮುಂದೆ ಕುಳಿತಿರುವಾಗಲೂ ಸ್ವಾಮಿ ನಾವು ಅಟಮಾರಿತನವನ್ನು ನಾವು ತೋರಿಸುತ್ತಾ ಇದ್ದೇವೆ ರಾಜ. ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ ದೇವ, ವಂದನೆಗಳು ಸ್ವಾಮಿ ದೇವ. ಅಟಮಾರಿಗಳು ಸ್ವಾಮಿ ನಾವು ಮಾಡಬಾರದು ಎಂಬುದನ್ನೇ ನಾವು ಮಾಡುತ್ತೇವೆ ಸ್ವಾಮಿ ದೇವ. ಹೌದು ಸ್ವಾಮಿ, ನಾವು ಏನನ್ನು ಮಾಡಬಾರದು ನಾವು ಅದನ್ನೇ ಮಾಡುತ್ತೇವೆ ಸ್ವಾಮಿ ದೇವ. ಸೌಲನಂತೆ ನಾವು ಅಟಮಾರಿಗಳಾಗಿದ್ದೇವೆ ಸ್ವಾಮಿ ದೇವ. ಅಪ್ಪ ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ನಮ್ಮಲ್ಲಿ ಬಲಹೀನತೆಗಳು ಉಂಟು ಸ್ವಾಮಿ ದೇವ, ನಮ್ಮಲ್ಲಿ ಕೊರತೆಗಳು ಉಂಟು ಸ್ವಾಮಿ ದೇವ. ಎಷ್ಟೋ ಜೀವಿತದಲ್ಲಿ ಈ ಅಟಮಾರಿಗಳ ನಿಮಿತ್ತವಾಗಿ ಪತಿಪತ್ನಿಯರು ದೂರಾಗಿದ್ದಾರೆ ಸ್ವಾಮಿ, ತಂದೆ ತಾಯಿಂದಿರು ದೂರಾಗಿದ್ದಾರೆ, ಒಡ ಹುಟ್ಟಿದವರು ದೂರಾಗಿದ್ದಾರೆ, ಮಕ್ಕಳು ದೂರಾಗಿದ್ದಾರೆ ಸ್ವಾಮಿ. ಕೆಲವು ಸಾರಿ ನಾನು ಸಹ ಅಟಮಾರಿತನದಲ್ಲಿದ್ದೇನೆ ಸ್ವಾಮಿ. ಹಾಗೆ ಎಷ್ಟೋ ಜನರಲ್ಲಿ ಸ್ವಾಮಿ ನಾವು ಅಟಮಾರಿತನವನ್ನು ನೋಡುತ್ತಾ ಇದ್ದೇವೆ ರಾಜ. ಸ್ವಾಮಿ, ಈ ಅಟಮಾರಿತನಗಳಿಂದ ನಮಗಿರುವಂತಹ ಕೃಪೆಗಳನ್ನು ಕಳೆದುಕೊಂಡಿದ್ದೇವೆ, ನಮಗಿರುವಂತಹ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ, ನಮಗಿರುವಂತಹ ಮೌಲ್ಯಭರಿತವಾದ ಒಳ್ಳೆಯ ಸ್ನೇಹಿತರನ್ನು ಕಳೆದುಕೊಂಡಿದ್ದೇವೆ. ಅಟಮಾರಿತನದಿಂದ ನಾವು ದೇವಾಲಯದಲ್ಲಿ ಸ್ವಾಮಿ ಮಾಡಬೇಕಾದ ಕಾರ್ಯಗಳನ್ನು ಕಳೆದುಕೊಂಡಿದ್ದೇವೆ. ಅಟಮಾರಿತನದಿಂದ ನಿಮ್ಮಿಂದ ನಾವು ದೂರವಾಗಿದ್ದೇವೆ ಸ್ವಾಮಿ. ಪ್ರಾರ್ಥನೆಯಲ್ಲಿ ಅಟಮಾರಿತನ, ಮಾತಿನಲ್ಲಿ ಅಟಮಾರಿತನ, ಕೆಲಸದಲ್ಲಿ ಅಟಮಾರಿತನ, ಹೀಗೆ ಪ್ರತಿಯೊಂದರಲ್ಲಿ ನಾವು ಅಟಮಾರಿತನವನ್ನು ಮಾಡುತ್ತೇವೆ ಸ್ವಾಮಿ ದೇವ. ಪತಿ ಪತ್ನಿಯರ ವಿರಸದಲ್ಲಿ ಸಹ ಅಲಾಪದಲ್ಲಿಯೂ ಸಹ ನೋಡಿ ಸ್ವಾಮಿ ದೇವ, ತನ್ನ ಪತ್ನಿ ಅಟಮಾರಿತನದಿಂದ ತನ್ನ ಗಂಡನಿಗೆ ಆಹಾರವನ್ನು, ಊಟವನ್ನು ಬಡಿಸಿಕೊಡುವುದಿಲ್ಲ ಸ್ವಾಮಿ. ಗಂಡನು ತನ್ನ ಹೆಂಡತಿಗೆ ಕೊಡುವ ಪ್ರೀತಿಯನ್ನು ಕೊಡುವುದಿಲ್ಲ. ಹೀಗೆ ಅನೇಕ ವಿಧದಲ್ಲಿ ಅಟಮಾರಿತನವು ಈ ಲೋಕದಲ್ಲಿರುವಂತಹ ಸರ್ವ ಜನರಲ್ಲಿ ತುಂಬಿಕೊಂಡಿದೆ ಸ್ವಾಮಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಅಟಮಾರಿಗಳನ್ನು ಸಮರ್ಪಿಸುತ್ತಾ ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ನಾವು ಸಮರ್ಪಿಸುತ್ತಾ ಪಿತಾ ಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಅಮೇನ್.
ಆಮೇನ್. ಸುಪ್ರಭಾತ ಪ್ರಾರ್ಥನೆಗೆ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಆರಾಧನೆ. ಅಪ್ಪಾ ತಂದೆಯ ಸ್ತೋತ್ರ, ಅಪ್ಪಾ ತಂದೆಯ ಆರಾಧನೆ ಮಹಿಮೆ ಸ್ವಾಮಿ. ಆತ್ಮರೇ ಸ್ತೋತ್ರ, ಆತ್ಮರೇ ಆರಾಧನೆ ಸ್ವಾಮಿ. ಕೃಷ್ಣಕರ್ತರಾತರೇ ಸ್ತೋತ್ರ, ನಮ್ಮನ್ನು ಸೃಷ್ಟಿಸಿದ ದೇವನೇ ಸ್ತೋತ್ರ, ನಮ್ಮನ್ನು ಪ್ರೀತಿಸುವ ದೇವನೇ ಸ್ತೋತ್ರ. ಈ ಹೊಸ ದಿನವನ್ನು ನೀಡುವಕ್ಕಾಗಿ ಸ್ತೋತ್ರ ಸ್ವಾಮಿ. ಉಪಾಸನೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಿಮ್ಮ ನೆಡೆಗೆ ಕರೆದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪ್ರಸನ್ನತೆಯನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಉಪಾಸನೆ ಆತ್ಮರು ಸಪ್ತ ವರಗಳಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಪ್ರಾರ್ಥನಾ ವರಗಳನ್ನು ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಾರ್ಥಿಸಲು ಕಲಿಸುವ ವರಗಳನ್ನು ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ಮಹಿಮೆ ಪಡಿಸಲು ಈ ಸ್ವರ್ಗೀಯ ಯಾತ್ರಾ ತಂಡಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೀಗೆ ಪ್ರಾರ್ಥಿಸಬೇಕು ಎಂಬುದನ್ನು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ರುದಾರಿಗಳನ್ನು ಪ್ರಾರ್ಥನಾ ವರಗಳಿಂದ ತುಂಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರು ಸದಸ್ಯರ ಕುಟುಂಬಗಳನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಳ ಸಂಗಾತಿ ಮಕ್ಕಳು ಹೆತ್ತವರು ಒಳ ಹುಟ್ಟಿದವರನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವರೆಲ್ಲರನ್ನು ಸ್ವಾಮಿ ನಿನ್ನ ಪಾದ ಕಮಲಗಳಿಗೆ ಸಮರ್ಪಿಸುತ್ತೇನೆ. ಇವರೆಲ್ಲರನ್ನು ರಕ್ಷಿಸಿರಿ ಸ್ವಾಮಿ, ಕಾಪಾಡಿರಿ ಸ್ವಾಮಿ. ನಮ್ಮ ತಾಯಿ, ನಮ್ಮ ಕುಟುಂಬಗಳ ರಾಣಿ, ಅದೆಲ್ಲರಿಗೋಸ್ಕರ ಮತ್ತು ಎಲ್ಲಾ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತಾಯಿ. ನಿಮ್ಮ ಕೃಪೆ, ಶಾಂತಿ, ಜಯ ಎಲ್ಲವೂ ನಮ್ಮೊಡನೆ ಇರಲಿ ಎಂದು ಪಿತಾ ಪವಿತ್ರಾತ್ಮರ ನಾಮದಲ್ಲಿ ಬೇರೆ ಹೊಂದಿದ್ದೇನೆ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಜೀವ ಕೊಡುವ ತಂದೆಯೇ, ಆಮೇನ್. ಆಮೇನ್. ಹಲೋ, ಹಾಡಿನ ಒಂದು ಹಾಡಿನ ಮೂಲಕವಾಗಿ ಪ್ರಭು ನಮ್ಮ ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆವು. ಅಲ್ಲೇಲುಯ್ಯ ಅಲ್ಲೇಲುಯ್ಯ ಗೀತೆ ಆಡೋಣ. ಅಲ್ಲೇಲುಯ್ಯ ಆಡಿ ಆಡಿ ಆರಾಧಿಸೋಣ. ನಾವು ಇಂದು ವಿಶ್ವಾಸದಿ ಆರಾಧಿಸುವೆವು. ನಾವು ಮುಂದೆ ಮುಖವ ಕಂಡು ಆರಾಧಿಸುವೆವು. ದೇವಾದೂತರು ಆರಾಧಿಸುವ ಪರಿಶುದ್ಧನೇ. ಮಕ್ಕಳು ನಾವು ಅರುಷದಿಂದ ಆರಾಧಿಸುವೆವು. ಬಂಧನ ಶಕ್ತಿ, ಪಾಶದ ಶಕ್ತಿ, ಆರಾಧನೆ ಶಕ್ತಿ, ಕೋಟೆ ಚಿತ್ರ ನಡುವಿನ ಭೇದ ಆರಾಧನೆಯಿಂದ, ರೋಗದ ಸೌಖ್ಯ ಧನುವಿನ ಅಂತ್ಯ ಆರಾಧನೆಯಿಂದ, ಮಡಕೆಯ ಒಡೆತ ಬೆಂಕಿಯ ಉರಿತ ಆರಾಧನೆಯಿಂದ, ಅಪೊಸ್ತಲರು ರಾತ್ರಿಯಲ್ಲಿ ಆರಾಧಿಸುತ್ತಿರಲು, ಸರಪಳಿ ಮುರಿದು ಬಂಧಿತರೆಲ್ಲರೂ ಮೋಚನೆಗೊಂಡರು. ಪ್ರಭುವನ್ನ ಆರಾಧಿಸೋಣ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ. ಆ ದೇವರನ್ನ ಸ್ವಾಮಿಯ ನಾವು ಆರಾಧಿಸುವಾಗ ಆ ಸ್ವರ್ಗೀಯ ಶಕ್ತಿಯು ನಮ್ಮ ಮೇಲೂ ನಮ್ಮ ಕುಟುಂಬದಲ್ಲಿಯೂ ನಮ್ಮ ಕುಟುಂಬದಲ್ಲೆಲ್ಲ ಸದ್ಯದಲ್ಲಿ ಇಳಿದು ಬರುವುದು. ನಾವೆಲ್ಲರೂ ಸಮರ್ಪಿಸುತ್ತಾ ಇಡೀ ವಿಶ್ವದ ಮಾನವ ಕೋಟಿಯನ್ನು ಸಮರ್ಪಿಸುತ್ತಾ, ಎಲ್ಲ ಅಟಮಾರಿತನದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಾ, ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಪ್ರಿಯರಿ, ನಾವೆಲ್ಲರೂ ಆ ಪ್ರಭುವನ್ನು ಆರಾಧಿಸೋಣ. ಆ ಪ್ರಭುವನ್ನು ಮನಪೂರ್ವಕವಾಗಿ ನಾವು ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. Hallelujah, 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 hallelujah. Hallelujah, 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 hallelujah
ನಿಮ್ಮ ಪಾದ ಚರಣದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಯೇಸುವೆ, ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಭಿನ್ನಯಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ಯೇಸುವೆ, ನಿಮ್ಮ ವಾಕ್ಯದ ಶಕ್ತಿಯನ್ನು ನಮ್ಮೆಲ್ಲರಲ್ಲಿ ಕಳುಹಿಸಿರಿ ರಾಜ. ನಿಮ್ಮ ವಾಕ್ಯದ ಶಕ್ತಿಯ ಪ್ರಭೆ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ. ನಿಮ್ಮ ಪ್ರಸನ್ನತೆಯಿಂದ ನಾವು ನಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳಲು ಸಾಧ್ಯ ರಾಜ. ಯೇಸುವೆ, ಇಡೀ ಲೋಕದ ಎಲ್ಲ ಅಟಮಾರಿತನದಲ್ಲಿರುವ ಮಕ್ಕಳನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ತಂದೆ, ಈ ಬೆಳಗಿನ ಜಾವದಲ್ಲಿ ಒಳ್ಳೆ ಸುಂದರವಾದ ಪ್ರಾರ್ಥನೆ ಕೊಟ್ಟಿದ್ದ ಕೋಟಾಣಿ ಕೋಟಿ ಸ್ತೋತ್ರ ತಪ್ಪ. ಇದೋ ತಂದೆ, ನಮ್ಮದ್ರಲ್ಲಿ ಹಠಮಾರಿಯನ್ನೇ ತಗದಿ ಬಿಡು ತಂದೆ. ನಾವು ಮಾಡುವ ಪ್ರಾರ್ಥನೆ ತಂದೆ ತಂದೆ ಶುದ್ಧವಾದ ಪ್ರಾರ್ಥನೆ ಮಾಡುವಂತ ಭಾಗ್ಯವಂತ ಇದ್ದೆ ತಪ್ಪ. ಇದಿಗೋ ತಂದೆ, ಈ ದಿನದಲ್ಲಿ ನಾನು ಬೆಳಗಿನ ಜಾವಲೇ ನಿನ್ನ ಸ್ತುತಿಸಿಲ್ಲ ತಂಗೆ, ನಾನು ಹಠ ಮಾಡಿದ್ದೆ ತಂದೆ. ನನ್ನ ಬಾಯಿ ತೆಗೆದಂಗ ನಾನು ಎಷ್ಟೋ ಓದನದಲ್ಲಿ ಇದ್ದೀನಿ ತಂದೆ, ನನ್ನನ್ನು ಕ್ಷಮಿಸಿ ತಪ್ಪ. ನಾಳೆ ಬೆಳಗಿನ ಜಾವದಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡುವಂತ ಭಾಗ್ಯವನ್ನು ದಯಪಾಲಿಸಿ ತಪ್ಪ. ನನ್ನಲ್ಲಿ ಇರುವ ಅಟಮಾರಿಯನ್ನು ತೆಗೆದು ಬಿಡಿ ತಂದೆ. ನಿನ್ನ ಪ್ರಾರ್ಥನೆಯಲ್ಲಿ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿತ್ತು ತಂದೆ. ನನ್ನನ್ನು ನಿನ್ನ ಪಾದ ಕೆಳಗಡೆ ಇಟ್ಟು ನಾನು ಪ್ರಾರ್ಥನೆ ಮಾಡುವಂತ ಭಾಗ್ಯವನ್ನು ದಯಪಾಲಿಸಿ ತಪ್ಪ. ಪ್ರತಿನಿತ್ಯ ತಂದೆ ವಿಶ್ವದಲ್ಲಿ ತಂದೆ ಪ್ರತಿಯೊಂದು ಸಮಸ್ಯೆದಲ್ಲಿ ಹಠಮಾರದಲ್ಲಿ ಮುಳುಗೋಗಿದೆ ತಂದೆ. ಮಕ್ಕಳು ತನ್ನ ತಾಯಿಗಳನ್ನು ಮಾತು ಕೇಳದಂಗೆ ಶೋಧನ ತನ್ನ ಮಕ್ಕಳು ತಂದೆ ಹಠಮಾರದಿಂದ ಅವರ ಜೀವನವನ್ನು ನಾಶನ ಮಾಡಿಕೊಂಡಿದ್ದಾರೆ ತಂದೆ. ತಂದ ತಾಯಿಗಳು ತಂದೆ ತನ್ನ ಗಂಡ ಹೆಂಡತಿ ಮಧ್ಯದಲ್ಲಿ ನಡುವಿನಲ್ಲಿ ಎಷ್ಟೋ ಜನ ರೋದನದಿಂದ ಕುಚ್ಚಾಡಿ ಜಗಳದಿಂದ ಹಠಮಾರದಿಂದ ತನ್ನ ಬಾಂಧವ್ಯವನ್ನು ಬಿಡುಗಡೆ ಮಾಡಿಕೊಂಡಾರೆ ತಂದೆ. ಇಂಥ ಮಕ್ಕಳ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ತಂದೆ. ವಿಶ್ವದಲ್ಲಿ ಪ್ರತಿಯೊಂದು ತಂದೆ ಪ್ರಾರ್ಥನಾ ಸಮಯದಲ್ಲಿ ತಂದೆ ದೇವಾಲಯದಲ್ಲಿ ನಾನು ದೊಡ್ಡ ನಾನು ದೊಡ್ಡವರಂತ ಹೇಳಿ ಕೊಚ್ಚಾಡಿಕೊಂಡು ಪ್ರಾರ್ಥನಾದಲ್ಲಿ ವ್ಯಕ್ತ ಮಾಡಿಕೊಂಡಿದ್ದಾರೆ ತಂದೆ. ಇಂಥ ಹಠಮಾರಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಪ್ಪ ತಂದೆ. ಯಾವುದು ಹಠಮಾರಿ ಇಲ್ಲದಂಗೆ ಯಾವುದು ವಿಷಯ ಇಲ್ಲ ತಂದೆ. ಚಿಕ್ಕ ಪುಟ್ಟವಾದ್ರೂ ದೊಡ್ಡದಾದ್ರೂ ತಂದೆ ಇದು ನಂದು ಅಂತ ಪ್ರತಿಯೊಂದು ವಿಷಯದಲ್ಲಿ ನಾವು ಮುಂದೋಗಿ ತಂದೆ ನಮ್ಮ ಸ್ವಾರ್ಥದಿಂದ ನಮ್ಮ ಅಸೂಯದಿಂದ ನಮ್ಮ ದೇಶದಿಂದ ತಂದೆ ನಾವು ಹೋಗಿ ಹಠಮಾರಿಯನ್ನು ನಡೆದಿದ್ದೀವಿ ತಂದೆ. ತಂದೆ ನಮ್ಮನ್ನ ಇಂಥದಲ್ಲಿ ನಮ್ಮನ್ನು ಶುದ್ಧೀಕರಿಸಿ ತಪ್ಪ. ಪ್ರಾರ್ಥನಾ ಸಮಯ ಮಾಡುವಾಗ ನಾವು ಬಾಯಿ ತೆಗೆದು ಮಾಡುವುದಿಲ್ಲ ತಂದೆ, ಹಠಮಾರಿದಿಂದ ಕೂತ್ಕೊಳ್ತೀವಿ ತಂದೆ. ತಂದೆ ನಿನ್ನ ಒಂದು ಕ್ಷಣ ಆದ್ರೂ ಮನಕೊಲ್ಲೂರಿ ಪ್ರಾರ್ಥನೆ ಮಾಡುವುದಿಲ್ಲ ತಂದೆ. ಹಠಮಾರಿದಿಂದ ಬೇರೆ ಬೇರೆ ಯಾವುದೋ ಲೋಕದಲ್ಲಿ ಇದ್ದು ಮೋಹದಲ್ಲಿ ಇದ್ದು ಯಾವುದಾದ್ರೂ ವಿಚಾರದಲ್ಲಿ ಇದ್ದು ಯಾವುದಾದ್ರೂ ಚಿಂತನಲ್ಲಿದ್ದು ತಂದೆ ನಾವು ಹಠಮಾರಿನಲ್ಲಿ ಕೂತ್ಕೊಳ್ತೀವಿ ತಂದೆ. ಒಂದು ಗಡಿಯಾದ್ರೂ ನಿನ್ನ ಪ್ರಾರ್ಥನೆ ಮಾಡಕ್ಕೆ ನಮಗೆ ನೀಡಿ ತಂದೆ. ತಂದೆ ಯಾವ ವಿಷಯದಂದೆ ತಂದೆ ತಂದೆ ಹಠಮಾರದಲ್ಲಿ ತಂದೆ ರಾಜಕೀಯದಲ್ಲಿ ತಂದೆ ತಂದೆ ಯಾವ್ದು ಮಾಡ್ಬೇಕನ್ನೋದು ಅವ್ರಿಗೆ ಅರಿವಿಲ್ಲದಂಗೆ ತಂದೆ ತನ್ನ ಸ್ವಾರ್ಥದಿಂದ ಹಠಮಾರದಿಂದ ನಮ್ಮ ರಾಜಕೀಯನ್ನ ನಡೆಸ್ತಾ ಇದ್ದಾರೆ ತಂದೆ. ಅವರ ಮೇಲೆ ಆಶೀರ್ವದಿಸು ತಂದೆ. ತಂದೆ ಪ್ರಜೆಗಳು ತಂದೆ ತಮ್ಮ ಸ್ವಾರ್ಥ ಸಲುವಾಗಿ ಹಠಮಾರದಲ್ಲಿ ತಂದೆ ಮುಳುಗೋಗಿದ್ದಾರೆ ತಂದೆ. ಅವರ ಮೇಲೆ ಕರುಣ ತೋರಿಸಿ ತಪ್ಪ. ತಂದೆ ಮಕ್ಕಳ ವಿಷಯದಲ್ಲಿ ತಂದೆ ತಮ್ಮ ಓದುವದಲ್ಲಿ ತಂದೆ ಹಠಮಾರದಿಂದ ಓದುವುದರಲ್ಲಿ ಹಿಂದೆ ಇದ್ದಾರೆ ತಂದೆ. ಅವರನ್ನ ಆಶೀರ್ವದಿಸಿ ತಪ್ಪ. ಬಲಪಡಿಸು ತಂದೆ ಅವರ ಓದಿ ಅವರ ನಿಮ್ಮ ದೇವದಲ್ಲಿ ಇರುವಂತ ಭಾಗ್ಯವನ್ನು ದಯಪಾಲಿಸಿ ತಪ್ಪ. ತಂದೆ ಪ್ರತಿಯೊಂದು ಕುಟುಂಬದಲ್ಲಿ ಹಠಮಾರದಿಂದ ಇದ್ದಾರೆ ತಂದೆ. ಅವರನ್ನ ಜೀವಿಸಿ ಕಾಪಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಾ ಇದ್ದೀನಿ ತಂದೆ. ಆಮೇನ್. ಸ್ತೋತ್ರ ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೇ, ಇವತ್ತಿನ ಈ ಹೊಸ ದಿವಸವನ್ನು ನೀಡಿದ್ದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ಇಂದು ನಾವು ಈ ಹಠಮಾರಿತನದಿಂದ ಅಲ್ಲಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರಭುವೆ, ಈ ಹಠಮಾರಿತನ ಸ್ವಭಾವ ನನ್ನ ಮೇಲೆ ಇದೆ. ಪ್ರಭುವೆ, ನಿಮ್ಮ ಅಮೂಲ್ಯ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಿರಿ. ಪ್ರಭುವೆ, ನನ್ನ ಕುಟುಂಬದಲ್ಲಿ ಬಾಲ ಸಂಗಾತಿ ಹತ್ರ, ತಂದೆ ತಾಯಿ ಹತ್ರ, ಸಹೋದರ ಸಹೋದರ ಹತ್ರ ಮಾತನಾಡುವಾಗ, ಅವರೊಟ್ಟಿಗೆ ವ್ಯವಹಾರ ಮಾಡುವಾಗ ಹಠಮಾರಿತನದಿಂದ ಎಷ್ಟೊಂದು ಸಂದರ್ಭಗಳಲ್ಲಿ ನಾನು ಏಕಾಂಗಿ ಆಗಿ ಹೋಗಿದ್ದೇನೆ. ಪ್ರಭುವೆ, ನಿಮ್ಮ ಅಮೂಲ್ಯ ರಕ್ತದ ಸಂರಕ್ಷಣೆ ನನ್ನನ್ನು ನೀಡಿರಿ. ಪ್ರಭುವೆ, ಕರುಣಾಳು ದೇವ, ಈ ನಮ್ಮ ಸಮಾಜದಲ್ಲಿ ಎಷ್ಟೊಂದು ವೈವಾಹಿಕ ಜೀವಿತದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಹಠಮಾರಿತನದಿಂದ ಎಷ್ಟೊಂದು ಸಂಬಂಧಗಳು ದೂರ ದೂರವಾಗಿವೆ.
ಎಷ್ಟು ಈ ಹಠಮಾರಿತನದಿಂದಲೇ ಎಷ್ಟೊಂದು ಬಾಲ ಸಂಗಾತಿಗಳಲ್ಲಿ ವಿಚ್ಛೇದನ ಎನ್ನುವ ವಿಚ್ಛೇದನಕ್ಕೆ ಒಳಗಾಗಿ ಆ ಕುಟುಂಬಗಳು ದೂರ ಸರಿದು ಅವರ ಬಾಳಿನಲ್ಲಿ ನೊಂದು ಬೆಂದು ಹೋಗಿದ್ದಾರೆ. ಅಂತಹ ಕುಟುಂಬಗಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಹಾಗೆ ನನ್ನ ಪ್ರೀತಿಯ ಒಡೆಯನೆ, ಎಷ್ಟೊಂದು ಮಕ್ಕಳು ತಂದೆ ತಾಯಿರಿಗೆ ವಿಧಿಯರಾಗದೆ ಹಠಮಾರಿತನದಿಂದ ಇದ್ದಾರೆ. ಯೇಸುವೆ, ಅವರ ಮೇಲೆ ನಿಮ್ಮ ಅಮೂಲ್ಯ ರಕ್ತವನ್ನು ಚಿಮುಕಿಸಿರಿ. ಯೇಸುವೆ, ನಿಮ್ಮ ಪರಿಶುದ್ಧ ಗಾಯಗಳಿಂದ ಅವರನ್ನೆಲ್ಲರನ್ನು ಮುಟ್ಟಿರಿ ರಾಜ. ಹಾಗೆ ಪ್ರಭುವೇ, ನಮ್ಮ ಯಾಜಕರಲ್ಲಿ, ಧಾರ್ಮಿಕ ಭಗಿನಿಯರಲ್ಲಿ ಹಠಮಾರಿತನದಿಂದ ಅವರ ಸೇವೆಯನ್ನು ಅವರು ಸರಿಯಾಗಿ ಮಾಡಲಾಗದೆ ಮನಸ್ಸಿನಲ್ಲಿ ನೊಂದು ವ್ಯಥೆ ಪಡುತ್ತಿದ್ದಾರೆ. ಅಂತ ಮಕ್ಕಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಹಾಗೆ ನನ್ನ ಪ್ರೀತಿಯ ಯೇಸುವೆ, ನಮ್ಮ ರಾಜಕೀಯ ದೇಶವನ್ನು ಆಳುವ ರಾಜಕೀಯ ಮುಖಂಡರ ಮೇಲೆ ಹಠಮಾರಿತನದಿಂದ ಎಷ್ಟೊಂದು ಸಮಸ್ಯೆಗೆ ಒಳಗಾಗಿದ್ದಾರೆ. ಅಂತ ಮಕ್ಕಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಪ್ರಭುವೇ, ನಮ್ಮ ಕುಟುಂಬದಲ್ಲಿ ಚಿತ್ರ ಚಿತ್ರವಾಗಿರುವ ಹಠಮಾರಿತನದಿಂದ ಬೆಂದು ಹೋದ ನಮ್ಮನ್ನೆಲ್ಲರನ್ನು ಮುಟ್ಟಿರಿ ರಾಜ. ಹಾಗೆ ನನ್ನ ಪ್ರೀತಿಯ ಒಡೆಯನೆ, ನಮ್ಮ ಸ್ವರ್ಗೀಯಾದರ ತಂಡದ ಎಲ್ಲಾ ಕುಟುಂಬದ ಸದಸ್ಯರ ಮೇಲೆ ಆಗಿರುವ ಹಠಮಾರಿತನದಿಂದ ಉಂಟಾದ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ನೀಡಿರಿ ರಾಜ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಾವಿಂದು ಬೇಡಿದ ಈ ಭಿನ್ನ ಪ್ರಾರ್ಥನೆ, ಹಠಮಾರಿತನದ ಭಿನ್ನ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ಆಲಿಸಿ ದಯಪಾಲಿಸಬೇಕೆಂದು ಪಿತಾಸುತ ಮತ್ತು ಪರಿಶುದ್ಧಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಒಡೆಯನೆ. ಆಮೇನ್. ಸಕಲಿ ಫುಡ್ ಊಟ ನಿಧನ ಕೊಡಲಸ್ತನ
ತನ್ನನ್ನು ತಗ್ಗಿಸಿಕೊಳ್ಳಲು ಯಾರಿಗೂ ಇಷ್ಟವಿಲ್ಲ ಸ್ವಾಮಿ. ನಾನು ಯಾಕೆ ಇನ್ನೊಬ್ರು ಹೇಳುವುದನ್ನು ಕೇಳಬೇಕು? ನಾನು ಯಾಕೆ ಅವ್ರು ಹೇಳಿದ್ದನ್ನು ನಾನು ಮಾಡಬೇಕು? ನನಗೆಲ್ಲ ಗೊತ್ತುಂಟು, ಅವ್ರು ಹೇಳಿ ನಾನು ಮಾಡಬೇಕಾಗಿಲ್ಲ. ದೇವರಿಗೆ ನನ್ನ ಪ್ರಾರ್ಥನೆ ಗೊತ್ತುಂಟು, ನಾನು ಮಾಡುವ ಕೆಲಸ ಗೊತ್ತುಂಟು, ನಾನು ಹೇಗೆ ಇರಬೇಕು ಅಂತ ನನಗೆ ಗೊತ್ತುಂಟು, ನನ್ನ ಮನೆಯನ್ನು ಹೇಗೆ ನಡೆಸಬೇಕು ಅಂತ ನನಗೆ ಗೊತ್ತುಂಟು ಸ್ವಾಮಿ. ಇಂತಹ ಹಠಮಾರಿತನಗಳು ನನ್ನಲ್ಲಿ ಪ್ರತಿಯೊಬ್ಬರಲ್ಲಿ ತುಂಬಿದೆ ಸ್ವಾಮಿ. ಎಷ್ಟೋ ಜನರನ್ನ ನಾನು ನೋಡ್ತೇವೆ ಸ್ವಾಮಿ, ಪದೇ ಪದೇ ಅಟಮಾರಿತನದಲ್ಲಿ ಜೀವಿಸುತ್ತಾರೆ ಸ್ವಾಮಿ. ಅವರು
ತಮ್ಮ ಜೀವಿತದಲ್ಲಿ ಅಠಮಾರಿತನದಿಂದ ತಮಗಿರುವಂತಹ ಮೌಲ್ಯಭರಿತವಾದದನ್ನ ಕಳೆದುಕೊಳ್ಳುತ್ತಾರೆ ಎಂಬುವಂತಹ ಅರಿವಿಲ್ಲದೆ ಹೋಗುತ್ತಾರೆ. ರಾಶ ಹೆಂಡತಿಯು ಅಠಮಾರಿತನ ಮಾಡಿ ಮಾಡಿ ತನ್ನ ಗಂಡನ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾಳೆ, ಗಂಡ ಅಠಮಾರಿತನ ಮಾಡಿ ಮಾಡಿ ತನ್ನ ಹೆಂಡತಿಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾಳೆ, ಮಕ್ಕಳು ಅಠಮಾರಿತನವನ್ನು ಮಾಡಿ ತನ್ನ ಎತ್ತವರ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ, ಒಡ ಹುಟ್ಟಿದವರು ಅಠಮಾರಿತನವನ್ನು ಮಾಡಿ ಆ ಬಾಂಧವ್ಯವನ್ನು ಕಳೆದುಕೊಳ್ಳುತ್ತಾರೆ, ಪ್ರೀತಿಸುವ ವ್ಯಕ್ತಿಗಳು ಅಠಮಾರಿತನ ಮಾಡಿ ಆ ಪ್ರೀತಿಯನ್ನೇ ಕಳೆದುಕೊಳ್ಳುತ್ತಾರೆ. ಹಾಗೂ ಅಠಮಾರಿತನದಲ್ಲಿ ಪ್ರಾರ್ಥನೆಯಲ್ಲಿಯೂ ಸಹ ಅಠಮಾರಿತನ ಮಾಡಿ ತಮಗಿರುವ ಕೃಪೆಯನ್ನು ಕಳೆದುಕೊಳ್ಳುತ್ತಾರೆ. ಸ್ವಾಮಿ, ಹಠಮಾರಿತನದಲ್ಲಿ ಮಕ್ಕಳು ಪಾಪದ ಜೀವಿತಕ್ಕೆ ಹೋಗ್ತಾರೆ, ಕೆಟ್ಟ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿ, ಮತ್ತೊಬ್ಬರೊಂದಿಗೆ ನಾವು ತಗ್ಗಿಸಿಕೊಳ್ಳಲು ಇಷ್ಟವಿಲ್ಲದ ಕಾರಣ ಹಠಮಾರಿತನ ನಮ್ಮಲ್ಲಿ ಉಲ್ಪಣವಾಗುತ್ತದೆ. ಸ್ವಾಮಿ, ನಾವು ಯಾವಾಗ ನಾವು ಮತ್ತೊಬ್ಬರಿಗೆ ನಮ್ಮನ್ನು ತಗ್ಗಿಸಿಕೊಳ್ಳಲು ನಾವು ಇಷ್ಟಪಡುವುದಿಲ್ಲವೋ ಅಲ್ಲಿ ಆ ಹಠಮಾರಿತನವು ನಮ್ಮ ಜೀವಿತವನ್ನು ನಾಶ ಮಾಡುತ್ತದೆ. ಸ್ವಾಮಿ, ಹೌದು ರಾಜ. ಸ್ವಾಮಿ, ನಾವು ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗಲೂ ಹಠಮಾರಿತನ ಸ್ವಾಮಿ ಮಾಡಬಾರದು ಎಂಬುದನ್ನು ಮಾಡುತ್ತಲೇ ಇರುತ್ತೇವೆ. ಸ್ವಾಮಿ ದೇವ, ಹಲವಾರು ಕಾರಣಗಳನ್ನು ಹೇಳುತ್ತೇವೆ. ಸ್ವಾಮಿ ದೇವ, ಹಲವಾರು ಕೊರತೆಗಳನ್ನು ಹೇಳುತ್ತೇವೆ. ಸ್ವಾಮಿ ದೇವ, ಎಲ್ಲವನ್ನು ಕೊಡುವಂತ ನಿಮ್ಮ ಮುಂದೆ ನಾವು ಹಠಮಾರಿಗಳಾಗಿ ಜೀವಿಸುತ್ತೇವೆ ರಾಜ. ಹೌದು ಸ್ವಾಮಿ ದೇವ, ಇಸುವೆ ಕರುಣಿಸಿರಿ. ಸ್ವಾಮಿ ದೇವ, ಈ ಲೋಕವೇ ಹಠಮಾರಿತನದಿಂದ ತುಂಬಿ ಹೋಗುತ್ತಾ ಇದೆ ರಾಜ. ರಾಜಕೀಯ ವ್ಯಕ್ತಿಗಳಲ್ಲಿ, ಒಂದೊಂದು ವಿಪಕ್ಷಗಳಲ್ಲಿ ಹಠಮಾರಿತನದಿಂದ ಇವತ್ತು ರಾಷ್ಟ್ರ ರಾಜ್ಯಗಳಲ್ಲಿ ಸಮಾಧಾನವಿಲ್ಲ, ಕಚ್ಚಾಟ ಕಿತ್ತಾಟ ಅಶಾಂತಿ ಅಸಮಾಧಾನಗಳು ತಲೆದೂರಿದೆ. ಸ್ವಾಮಿ, ಯಾಜಕರಲ್ಲಿ ಹಠಮಾರಿತನ ತನ್ನ ವಿಚಾರಣೆಯಲ್ಲಿರುವಂತಹ ಪ್ರಾರ್ಥಿಸುವ ದೇವರ ಸನ್ನಿಧಿಯಲ್ಲಿ, ದೇವರ ವಾಕ್ಯವನ್ನು ಆಲಿಸುವ ದೇವರ ಸನ್ನಿಧಿಯಲ್ಲಿ ನಮ್ಮ ಹಠಮಾರಿತನಗಳನ್ನು ತೆಗೆದುಹಾಕುವ ನಮ್ಮ ಕುಟುಂಬ ನಮ್ಮ ಜೀವಿತ. ನಾನು ಹಠಮಾರಿತನ ಮಾಡುವಾಗ ನನ್ನ ಮಕ್ಕಳಲ್ಲಿ ಉಲ್ಪಣ, ನನ್ನ ಮಕ್ಕಳಲ್ಲಿ ಉಲ್ಪಣ, ನನ್ನ ಗಂಡು ಹೆಣ್ಣು ಮಕ್ಕಳಲ್ಲಿ ಉಲ್ಪಣ, ನನ್ನ ಮೊಮ್ಮಕ್ಕಳಲ್ಲಿ ಉಲ್ಪಣ, ಹಾಗೆ ಅದು ಚೈನಾಗಿ ಹೋಗ್ತದೆ. ಆದರೆ ನಾವೆಣಿಸುವುದು ಹಠಮಾರಿತನ ಎಂದರೆ ನಾವೆಣಿಸುವುದು ನಾನು ಗೆಲ್ಲಬೇಕು, ಯಾವಾಗ ನಾನು ತಗ್ಗಿಸಿಕೊಳ್ಳೋದಿಲ್ಲ ಅನ್ನೋ ಮನೋಭಾವನೆ ಇದೆಯೋ ಅಲ್ಲಿ ಹಠಮಾರಿತನ ಪ್ರಾರಂಭವಾಗ್ತದೆ. ಸ್ವಾಮಿ, ನನ್ನ ಹಠಮಾರಿತನ ಎಷ್ಟೋ ವಿಷಯದಲ್ಲಿ ಸ್ವಾಮಿ ನಾನು ಸಹ ತಗ್ಗಿಸಿಕೊಳ್ಳದಂಥ ದಿನಗಳು. ಸ್ವಾಮಿ ದೇವ, ಆ ತಗ್ಗಿಸಿಕೊಳ್ಳದ ದಿನಗಳಲ್ಲಿ ನಾನು ಹಠಮಾರಿ ಆಗಿದ್ದೇನೆ. ಸ್ವಾಮಿ, ಶುಭ ಸಂದೇಶ ಸಾರುವಂತಹ ರೀತಿಯಲ್ಲಿ, ಪ್ರಾರ್ಥನಾ ರೀತಿಯಲ್ಲಿ ನಾನು ಹಠಮಾರಿತನಗಳು ನಾನು ಸಹ ಆಗಿದೆ ಉಂಟು. ಸ್ವಾಮಿ ಕರುಣಿಸಿರಿ ರಾಜ, ದಯೆ ತೋರಿ ಎಂದು ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆಗಳು 1:8-6. ಯೆಹೋವನಾದ ನೀನೆ ನನಗಾದ, ಭಯಪಡಬೇಡ ಮನುಷ್ಯನು ನನಗೆ ಏನು. ಯೋಹಾನನು 18:22. ವಾಕ್ಯದ ಪ್ರಕಾರ ನಡೆಯುವವರಿಗಾಗಿ ಅದನ್ನು ಕೇಳುವುದ ಮಾತ್ರವೇ ಆಗಿದು, ನಿಮ್ಮನ್ನು ನೀವೇ ಮೋಸಗೊಳ್ಳಬೇಡಿರಿ. ರೋಮಾಪುರವಾದ 8:28. ಆತನನ್ನು ಪ್ರೀತಿಸುವವರು ಹಿತಕ್ಕಾಗಿ. ಅಧಿಕರಣ 3:15. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಕೀರ್ತನೆಗಳು 1:19-50. ನೀನು ನಡೆಯುವ ನನ್ನನ್ನು ಚೈತನ್ಯಗೊಳಿಸುವುದೇ. ಮಾರ್ಕ್ ಬರೆದ 11:24. ನೀನು ಪ್ರಾರ್ಥನೆ ಮಾಡಿದ ಏನು ಬೇಕುಕೊಳ್ಳುತ್ತು ಅದನ್ನು ಹೊಂದಿಕೊಂಡಿವೆ ನಂಬಿರಿ. ನೀನು ನನ್ನನ್ನು ದೃಷ್ಟಿಯಲ್ಲಿ ಅಮೂಲ್ಯವನ್ನು ಮನುಷ್ಯನು ಪ್ರಿಯನು. ಯೆಶಾಯ 43:4. 1 Corinthians 15:58. ಈ ಕರ್ತನಲ್ಲಿ ಪಡೆಯುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಿರಾಕನ ಗ್ರಂಥ 27:16 ಗುಟ್ಟನ್ನು ರಟ್ಟು ಮಾಡುವವನು ನಂಬಿಕೆಯನ್ನು ಕಳೆದುಕೊಳ್ಳುವನು, ಇಂಥವನು ಪ್ರಾಮಾಣಿಕ ಸ್ನೇಹಿತನನ್ನು ಪಡೆಯನು. ಸಿರಾಕ 27:28 ಇತರರಿಗೆ ಗುಂಡಿ ತೋಡುವವನು ತಾನೇ ಅದರಲ್ಲಿ ಬೀಳುವರು, ಬಲೆಯನ್ನು ಒಡ್ಡುವವನು
ತಾನೇ ಅದರಲ್ಲಿ ಸಿಕ್ಕಿ ಬಿಡುವನು. ಜ್ಞಾನಕ್ಕೆ ತಿಳಿ 22ನೇ ಅಧ್ಯಾಯ 1ನೇ ವಾಕ್ಯ, ಅತುಳ ಐಶ್ವರ್ಯಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತ ಪ್ರೀತಿ ವಿಶ್ವಾಸ ಅಮೂಲ್ಯ. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 60ನೇ ವಾಕ್ಯ, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ಹೋಗು ದೇವರ ಸಾಮ್ರಾಜ್ಯವನ್ನ ಪ್ರಚಾರ ಮಾಡು. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ, ಸ್ವರ್ಗೀಯ ಯಾತ್ರೆ, ಈ ದಿನದ ಪ್ರಾರ್ಥನೆ, ನನ್ನ ಮನದ ಮನೆಯಲ್ಲಿ ವಾಸವಾಗಿರುವ ನನ್ನ ಪ್ರಭು ಯೇಸುವೆ, ನಿಮ್ಮ ಸಾನ್ನಿಧ್ಯದಲ್ಲಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಅನುಗ್ರಹಿಸಿರಿ. ಇಂದು ನಾನು ನೀವು ನನಗೆ ಕೊಟ್ಟಂತ ನನ್ನ ಬಾಳ ಸಂಗಾತಿಯನ್ನು ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಬಾಳ ಸಂಗಾತಿಯ ನೋವುಗಳನ್ನು, ಬಾಳಗಳನ್ನು, ವೇದನೆಗಳನ್ನು, ಅವಮಾನಗಳನ್ನು, ಸಾಲಗಳನ್ನು, ಸಮಸ್ಯೆಗಳನ್ನು, ರೋಗಗಳನ್ನು, ಹಲವಾರು ಕೊರತೆಗಳನ್ನು, ಬೇಜವಾಬ್ದಾರಿಗಳನ್ನು, ಆಲಸ್ಯಗಳನ್ನು, ದೈಹಿಕ ಬಲಹೀನತೆಗಳನ್ನು, ಮಾನಸಿಕ ಭಾರಗಳನ್ನು, ವಿಶ್ವಾಸದ ಕೊರತೆಯನ್ನು ಸ್ವಾಮಿ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನೀವು ನನಗೆ ಕೊಟ್ಟಂತಹ ಬಾಳ ಸಂಗಾತಿಯನ್ನು ನಿಮ್ಮ ಪವಿತ್ರಾತ್ಮನಿಂದ ತುಂಬಿ ದೃಢಪಡಿಸಿ ಬಲಪಡಿಸಿರಿ. ಯೇಸುವೆ, ನೀವು ನನಗೆ ಕೊಟ್ಟಂತ ಈ ಜೀವಿತದ ನನ್ನ ಸಂಗಾತಿಯನ್ನು ನಾನು ಪ್ರೀತಿಸಿ ಕ್ಷಮಿಸಿ ಗೌರವಿಸಿ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂತೆಯೂ, ಅವರ ಕಷ್ಟದಲ್ಲಿಯೂ, ರೋಗದಲ್ಲಿಯೂ, ನೋವಿನಲ್ಲಿಯೂ, ನಲಿವಿನಲ್ಲಿಯೂ ಸದಾ ಜೊತೆ ಇದ್ದು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಸಂತೋಷವಾಗಿ ಬಾಳಲು ಬೇಕಾದ ಜ್ಞಾನ ವರವನ್ನು ನನಗೆ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಇನ್ನ ಪ್ರಾರ್ಥನೆಗೆ ಒಂದಾಗೋಣ. ನಮ್ಮ ಧರ್ಮ ಸಭೆಯ ಮೇಲೆ ಕರುಣೆ ತೋರಿ ದಯ ತೋರಿ ಸ್ವಾಮಿ. ಎಲ್ಲ ಗುರುಗಳನ್ನು, ಕನ್ಯಾಸ್ತ್ರೀಯರನ್ನು, ಎಲ್ಲ ಬೋಧಕರನ್ನು, ಸಭಾಪಾಲಕರನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಎಷ್ಟೋ ಮಕ್ಕಳು ಅನಾರೋಗ್ಯಗಳಿಂದ ತತ್ತರಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಔಷಧಿಗಳನ್ನು ಮಾಡಿದರೂ ಗುಣವಾಗದ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ರಾಜ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರೆ, ದಯ ತೋರೆ ಸ್ವಾಮಿ. ಎಷ್ಟು ಮಕ್ಕಳು ಆಹಾರವಿಲ್ಲದೆ ಒಂದು ಊಟಕ್ಕಾಗಿಯೂ ಪರದಾಡುತ್ತಿದ್ದಾರೆ ಸ್ವಾಮಿ. ಇಸುವೆ, ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರುಣೆಯು ಇಡಿದು ಬರಲಿ ಸ್ವಾಮಿ. ಮನೆ ಕೆಲಸ ಮಾಡುವವರನ್ನು, ಭಾರ ಹೊರುವವರನ್ನು, ಕೂಲಿ ಕೆಲಸ ಮಾಡುವವರನ್ನು, ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಮಕ್ಕಳಲ್ಲಿರುವ ಎಲ್ಲ ಭಾರಗಳನ್ನು, ನೋವುಗಳನ್ನು ನೀಗಿಸಿರಿ ಸ್ವಾಮಿ. ಹುಡುಕುತನದಲ್ಲಿರುವ ಎಲ್ಲ ಮಕ್ಕಳನ್ನು, ಪುಸ್ತಕದಲ್ಲಿರುವ ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ಅವರಿಗೆ ಕರುಣಿಸಿರಿ ರಾಜ. ಎಲ್ಲ ವೃದ್ಧ ತಂದೆ ತಾಯಿಯರ ಮೇಲೆ ಕರುಣೆ ತೋರಿ ದಯ ತೋರಿ ಸ್ವಾಮಿ. ಎಷ್ಟೋ ವೃದ್ಧ ತಂದೆ ತಾಯಿಯರು ಕಣ್ಣೀರಿನಿಂದ ಪರಿತಪಿಸುತ್ತಿದ್ದಾರೆ ಸ್ವಾಮಿ. ತಮ್ಮ ಮಕ್ಕಳಿಟ್ಟು ತಮ್ಮನ್ನು ನೋಡದೆ, ತಮ್ಮ ಆರೈಕೆಯನ್ನು ಮಾಡದೆ ಕಣ್ಣೀರಿನಿಂದ ಪರಿತಪಿಸುತ್ತಿರುವ ಈ ಎಲ್ಲ ವೃದ್ಧರ ಮೇಲೆ ಕರುಣೆ ತೋರಿ ದಯ ತೋರಿ ಎಂದು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಪರಿಶುದ್ಧ ಪೂಜೆ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ನಾವೆಲ್ಲ ಅಟಮಾರಿತನಗಳನ್ನ, ನಮ್ಮಲ್ಲಿರುವಂತಹ ಅಟಮಾರಿತನಗಳನ್ನ, ನಮ್ಮ ಕುಟುಂಬದಲ್ಲಿರುವಂತಹ ಅಟಮಾರಿತನಗಳನ್ನ, ಇಡೀ ವಿಶ್ವದಲ್ಲಿ ಪ್ರತಿಯೊಂದು ವ್ಯಕ್ತಿಗಳಿರುವಂತಹ ಅಟಮಾರಿತನಗಳನ್ನು ಹೋಗಲಾಡಿಸುವಂತೆ ಪರಿಶುದ್ಧ ಪೂಜೆ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರಭೇಸು ನಮಗೆ ಖಂಡಿತವಾಗಿಯೂ ನಮಗೆ ಬೇಕಾದದನ್ನು ಪಡೆದುಕೊಡುತ್ತಾರೆ. ನಾವೆಲ್ಲರೂ ಜಪಸರದಲ್ಲಿ ಒಂದಾಗೋಣವೇ.